ರಾಮನ ಹುಡುಗರು ಮಾತಾಡಿಸ್ತಾ ಇರಬೇಕು. ಇನ್ನ ತಾಕತ್ತು ತಮ್ಮ ಆಮೇಲೆ ನಮ್ಮ ಮುಖ್ಯಮಂತ್ರಿ ಕೇಳ್ತಾರೆ. ಅಲ್ಲಿವರೆಗೂ ಶಾಂತರಾಗಿರ್ಬೇಕು. ಇನ್ನೇನಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಬಂದ ಮೇಲೆ ನಮ್ಮ ಸೇಡಂ ಕ್ಷೇತ್ರಕ್ಕೆ 1500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಈ ಭಾಗದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ದುಡ್ಡು ಕೊಟ್ಟಿದ್ದಾರೆ. ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡಕ್ಕೆ ಮುಚ್ಚಿ ಹೋಗಿರುವ ಡಿಸಿಸಿ ಬ್ಯಾಂಕಿಗೆ ಹಣ ಕೊಟ್ಟು ರೈತರನ್ನು ಉದ್ಧಾರ ಮಾಡಿದ್ದಾರೆ. ಇದು ನಮ್ಮ ಮುಖ್ಯಮಂತ್ರಿ ತಾಕತ್ತು, ಇದು ನಮ್ಮ ಮುಖ್ಯಮಂತ್ರಿಗಳ ತಾಕತ್ತು. ಸೇಡಂನಲ್ಲಿ ಬಸವಣ್ಣನ ಪುತ್ಥಳಿ, ಅಂಬೇಡ್ಕರ್ ಪುತ್ಥಳಿ, ಅಂಬಿಗರ ಚೌಡಯ್ಯನವರ ಪುತ್ಥಳಿ, ಸಂಗಲ್ಲಿ ರಾಯಣ್ಣನ ಪುತ್ಥಳಿ, ಮಾದಾರ ಚೆನ್ನಯ್ಯನವರ ಪುತ್ಥಳಿ, ಇದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟು ಪ್ರತಿಷ್ಠಾಪನೆ ಮಾಡಿಸಿದ್ದು ನಮ್ಮ ಮುಖ್ಯಮಂತ್ರಿಗಳು. ಅವರಿಗೆ 15 ವರ್ಷ ಮಾಡಲಿಕ್ಕಾಗಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ 26 ಕೋಟಿ ರೂಪಾಯಿ ಕೊಟ್ಟು 100 ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ನಮ್ಮ ಮುಖ್ಯಮಂತ್ರಿಗಳು. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಇದೇ ಪ್ರೀತಿ, ಇದೇ ವಿಶ್ವಾಸ, ಇದೇ ಜೋಶ್ ನಿಮ್ದಿರಲಿ. ಮತ್ತೊಮ್ಮೆ ಕರ್ನಾಟಕದಲ್ಲೂ ನಮ್ಮ ಸರ್ಕಾರ ಇಲ್ಲ.